ಇನ್ನು ಧಾರ್ಮಿಕ ಮುಖಂಡರ ಶಾಂತಿ ಸಭೆ ಕೂಡ ಮುಕ್ತಾಯವಾಗಿದೆ. ಚಾಮರಾಜಪೇಟೆಯ ನಾಗರಿಕ ವೇದಿಯ ರಾಮೇಗೌಡ ಅವರು ಮಾತನಾಡಿದ್ದಾರೆ. ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಿದ್ದಾರೆ, ಬನ್ನಿ ನೋಡೋಣ. ನಾವು ಡಿ ಸಿ ಕಚೇರಿಗೆ ಡಿ ಸಿ ಅವ್ರ ಹತ್ರನೂ ಮಾತಾಡಿದ್ದೀವಿ. ಡಿ ಸಿ ಅವರು ಹೇಳಿದ್ದಾರೆ, ನನಗೆ ಈಗಾಗಲೇ ಗಮನಕ್ಕೆ ಬಂದಿದೆ, ಇದಕ್ಕೆ ನಾನು ಆದಷ್ಟು ಜಲ್ದಿ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಒಂದು ಕ್ರಮ ತಗೊಳ್ತೀನಿ ಅನ್ನೋದು ಒಂದು ಸಹಕಾರವನ್ನು ಹೇಳಿದ್ದಾರೆ. ಗಣೇಶ ಕೂಡ್ಸೋಕ್ಕೆ ಒಂದು ಸಮಿತಿ ಇದೆ, ಅವ್ರ ಕಾಗದನೂ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಸಂಪೂರ್ಣವಾದ ಸಹಕಾರ ಅವ್ರ ಜೊತೇಲಿ ಇರ್ತೀವಿ. ನಾವು ನಮ್ಮ ಕೆಲಸ 15ನೇ ತಾರೀಕು ಅಂತೂ ಮಾಡ್ತೀವಿ, ಆಮೇಲೆ ಏನು ಕೆಲಸ ಇದೆಯೋ ಆಮೇಲೆ ಕಾರ್ಯಕ್ರಮ ಹಾಕೋದು. ನಿನ್ನೆ ಅವರು ಹೇಳಿದ್ದಾರೆ, ಆಗಲೇ ನಮ್ಮನ್ನು ಕೇಳಿಬಿಟ್ಟು ಹೇಳಿಲ್ಲ, ಅದ್ಧೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿದ್ರೆ ಯಾವ ಭಾವನೆಯಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ನಾವಂತೂ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಪ್ರೋಟೋಕಾಲು ಗೌರ್ಮೆಂಟು ಮತ್ತೊಂದು ಇದನ್ನು ಅನುಸರಿಸಿ. ನೀವೇನಾದ್ರೂ ಇಂಡಿವಿಜುವಲ್ ಆಗಿ MLA ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ಅಶಾಂತಿ ಆಗಲೇ ಚಾಮರಾಜಪೇಟೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ MLA ಅಂದ್ಬಿಟ್ಟು ನೀವೇನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಇದಕ್ಕೆ ನಾವು ಅವಕಾಶ ಕೊಡಲ್ಲ. ಕಾರಣ ಇಷ್ಟೇನೆ, 2006 ಇಲ್ಲಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತೀನಿ ಅಂತ ಇವತ್ತವರೆಗೂ ಅವಕಾಶ ಮಾಡಿಕೊಟ್ಟಿಲ್ಲ. 20 ವರ್ಷದಿಂದ ಧ್ವಜಾರೋಹಣ ಮಾಡಿಲ್ಲ, ಇವತ್ತು ಬಂದು ಧ್ವಜಾರೋಹಣ ಮಾಡ್ತೀವಿ ಅಂದರೆ ನಾವು ಹೆಂಗೆ ಬಿಡೋಕ್ಕಾಗ್ತದೆ? ಇವತ್ತು ಹೆಂಗೆ ನಂಬೋದು ಅವ್ರನ್ನ? ನಾವು ನಂಬಲ್ಲ ಅವ್ರನ್ನ, ಇದೆಲ್ಲ ಮಾಡ್ಕೊಂಬಂದ್ರೆ ನಾವು ನಂಬ್ತಾ ಇದ್ದೀವಿ. ಯಾರಿಗೆ ಕೊಡೋದಿಲ್ಲ ಅವ್ರು ಸರ್, ನಾವು ರೆಡಿ, ನಾವು ಜೊತೆಗೆ ಕೈ ಆಡಿಸ್ತೀವಿ. ಬರಲೇಬಾರ್ದು ಅಂತಲ್ಲ, ಸರ್ಕಾರ ಮಾಡೋದು ನಮ್ಮಂಗೆ ಅವರು.